ಹಾಯ್, ಹಲೋ ಸ್ನೇಹಿತರೆ. ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸದಾದ ಉತ್ಸಾಹ ಭರಿತವಾದ ಒಂದು ಹೊಸ ಪ್ರಾಡಕ್ಟ್ನೊಂದಿಗೆ ಅನ್ಬಾಕ್ಸಿಂಗ್ ಮಾಡಲು ಬಂದಿದ್ದೇನೆ. ಅದು ಯಾವುದಪ್ಪ ಪ್ರಾಡಕ್ಟ್ ಅಂದರೆ, ಒಂದು ಒಳ್ಳೆ ಬೆಸ್ಟ್ ಕೀಪ್ಯಾಡ್ ಮೊಬೈಲ್ ಅಂತಲೇ ಹೇಳ್ಬೋದು. ಸೊ ಕೀಪ್ಯಾಡ್ ಡಾನ್ ಅಂತಲೇ ಹೇಳ್ಬೋದು. ಅಂಥ ಮೊಬೈಲ್, ಒಂದು ಫ್ಯೂಚರ್ಸ್ ಇರುವಂತಹ ಮೊಬೈಲ್. ಒಂದು ಯಾವುದೇ ಒಂದು ಪ್ರಾಡಕ್ಟ್ ತಗೋಬೇಕಾದ್ರೂ ಕಡಿಮೆ ಬೆಲೆಯಲ್ಲಿ ಇರಬೇಕು, ತುಂಬ ಫ್ಯೂಚರ್ಸ್ ಇರಬೇಕು ಅಂದ್ಕೊಂಡಿರ್ತಾರೆ. ಸೊ ಅದಕ್ಕಾಗಿ ಆ ರೀತಿಯಾಗಿ ಇರುವಂಥ ಫ್ಯೂಚರ್ಸ್ನ ಒಂದು ಕಡಿಮೆ ಬೆಲೆಯಲ್ಲಿ ಇರುವಂಥ ಮೊಬೈಲ್ನೊಂದಿಗೆ ಇವತ್ತು ಅನ್ಬಾಕ್ಸಿಂಗ್ ಮಾಡಲು ಬಂದಿದ್ದೇನೆ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಹಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಂಗೆ ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ನಾವು ಮುಂದೆ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಇದೆ. ಒಳ್ಳೆ ಕಂಪ್ನಿ ಅಂತ ಹೇಳ್ಬೋದು. ಕೆಚಡಾ, ದ ಕಿಂಗ್ ಆಫ್ ಮ್ಯೂಸಿಕ್ ಅಂತ ಹೇಳ್ತಿದ್ದಾರೆ. K112 ಸೀರೀಸ್ ಅಲ್ಲಿದೆ. ಟ್ರಿಪಲ್ ಸಿಮ್ ಕೂಡ ಇದೆ ಇದಕ್ಕೆ. ಮೂರು ಸಿಮ್ ಗಳನ್ನ ನೀವು ಹಾಕ್ಬೋದಾಗಿದೆ ಇದಕ್ಕೆ. ಸೊ ಅದೇ ರೀತಿ ಇನ್ನೂ ನೋಡೋದಾದ್ರೆ, ಇದರಲ್ಲಿ ಲಾರ್ಜ್ ಸೌಂಡ್ ವಿತ್ ಬಿಗ್ ಬ್ಯಾಟರಿ, 2.4 ಸೈಜ್ ಸ್ಕ್ರೀನ್ ಇದೆ. ಅದೇ ರೀತಿಯಾಗಿ ಬಿಗ್ ಟಾರ್ಚ್ ಇದೆ, ಟ್ರಿಪಲ್ ಸಿಮ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೆ ಕಂಪ್ನಿನೇ ಅಂತ ಹೇಳ್ಬೋದು, ದ ಕಿಂಗ್ ಆಫ್ ಮ್ಯೂಸಿಕ್ ಅಂತ ಹೇಳ್ತಿದ್ದಾರೆ ಈ ಮೊಬೈಲ್ನ. ನೋಡೋಣ ಹೇಗಿದೆ ಅಂತ ಈ ಮೊಬೈಲ್. ಇನ್ನ ಫ್ಯೂಚರ್ಸ್ ಇನ್ನೇ ನೋಡೋದಾದ್ರೆ, ಇದ್ರಲ್ಲಿ ಕಲರ್ಸ್ ಕೂಡ ತುಂಬಾ ಇದೆ. ಸೊ ನಾಲ್ಕು ಕಲರ್ ಗಳನ್ನ ಇದರಲ್ಲಿ ಬಿಟ್ಟಿದ್ದಾರೆ. ಯಾವುದಪ್ಪ ಅಂದ್ರೆ, ಸೊ ಒಂದು ಬ್ಲಾಕ್, ಗ್ರೀನ್, ವೈಟ್, ಆರೆಂಜ್, ಹಾಗೆ ಲೈಟ್ ಎಲ್ಲೋ, ನಾಲ್ಕು ಕಲರ್ ಲಭ್ಯವಿದೆ ಸ್ನೇಹಿತರೆ ಇದರಲ್ಲಿ. ವಿತ್ ಬಿಗ್ ಬ್ಯಾಟ್ರಿ ಅಂತಾನೆ ಹೇಳ್ಬೋದು ಈ ಮೊಬೈಲ್ಗೆ. ಸೊ ಇನ್ನ ಫ್ಯೂಚರ್ಸ್ ನೋಡೋದಾದ್ರೆ, 2.4 ಸ್ಕ್ರೀನ್ ಇದೆ, ಟ್ರಿಪಲ್ ಸಿಮ್ ಇದೆ. ಅದೇ ರೀತಿ ಬೆಸ್ಟ್ ಕೀಪ್ಯಾಡ್ ಫೋನ್ ಇದೆ, ಬಿಗ್ ಕೀಪ್ಯಾಡ್. ಫ್ರಂಟ್ ಟು ರಿಯರ್ ಡ್ಯುಯಲ್ ಕ್ಯಾಮ್ರಾ ಇದೆ. MP3 MP4 ಪ್ಲೇಯರ್ ಸಪೋರ್ಟ್ ಆಗುತ್ತೆ ಇದಕ್ಕೆ. ಅದೇ ರೀತಿಯಾಗಿ ನೆಕ್ಸ್ಟ್ FM ಇದೆ, 3.5 ಜಾಕ್ ಕೊಡ್ತಿದ್ದಾರೆ ಇರೋ ಫೋನ್. ಸೊ ಹೈಲೈಟ್ ಟಾರ್ಚ್ ಕೂಡ ತುಂಬಾ ಬಿಗ್ ಬ್ಯಾಟ್ರಿ ಅಂತ ಹೇಳಿದ್ರು. ಹೈ ಪವರ್ ಚಾರ್ಜಿಂಗ್ ಟ್ರೆಜರ್ ಇದೆ. ಕ್ಲಾಸ್ ಗೆ ಪವರ್ ಆಂಪ್ಲಿಫೈಯರ್ ಅಂತಿದ್ದಾರೆ. BPL ಬಿಗ್ ಬ್ಯಾಟ್ರಿ ಅಂತಿದ್ದಾರೆ, ವಿತ್ ಕಂಪ್ಯಾಟಬಲ್ ವಿತ್ BP4L ಬ್ಯಾಟರಿ. ಸೊ ಇದಕ್ಕೆ ಬಿಗ್ ಪೋರ್ಟಬಲ್ ಪಿನ್ ಬರುತ್ತಲ್ವಾ, ಸೊ ಆತರ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮೊಬೈಲ್ನ. ಸೊ ಹೇಳಿದ್ರೆ ಈ ರೀತಿಯಾಗಿದೆ ಪ್ರಾಡಕ್ಟ್. ಸೊ ಈ ಮೊಬೈಲ್ನ ನೀವು ಎಲ್ಲಿ ಬೈ ಮಾಡಿದ್ದು ಅಂದ್ರೆ, ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿರೋದು. ಇದ್ರ ಡಿಸ್ಕ್ರಿಪ್ಷನ್ ನಾನು ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ಪ್ರಾಡಕ್ಟ್ನ ನಿಮ್ ಫ್ರೆಂಡ್ಸ್ಗೆ ಯಾರಾದ್ರೂ ನಿಮ್ ಫ್ಯಾಮಿಲಿಗೆ ಯಾರಾದ್ರೂ ಬೇಕಾಗಿದ್ರೆ ಬುಕ್ ಮಾಡ್ಕೋಬಹುದು. ಒಂದು ಒಳ್ಳೆ ಕಂಪ್ನಿ ಅಂತ ಹೇಳ್ತಿದ್ದಾರೆ. ನೋಡೋಣ, ದ ಕಿಂಗ್ ಆಫ್ ಮ್ಯೂಸಿಕ್ ಅಂತಾನೆ ಹೇಳ್ತಿದ್ದಾರೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಇದೆ ಪ್ರಾಡಕ್ಟ್ ಇದು. ತುಂಬಾ ಒಳ್ಳೆ ಸ್ಮಾರ್ಟ್ ಫೋನ್ ಇರೋ ತರ ಒಂದು ದೊಡ್ಡದಾಗಿದೆ ಸೈಜ್ ಮಾತ್ರ ಮೊಬೈಲ್ದು. ನೋಡೋಣ ಹೇಗಿದೆ ಅಂತ. ಕೆಚಡಾ ಕಂಪನಿ K112 ಸೀರೀಸ್. ತುಂಬಾ ವೈಟ್ ಇದೆ ಸ್ನೇಹಿತರೆ ಇದು ಸ್ವಲ್ಪ. ಅದೇ ಮೆಟಾಲಿಕ್ ಸಪೋರ್ಟ್ ಇದೆ ಸೈಡ್ಗೆ, ಟೂ ಸೈಡ್ಸ್ ಕೂಡ. iMusic X ಸ್ಪೀಕರ್, ಹಾಗೆ ಡಿಜಿಟಲ್ ಕ್ಯಾಮ್ರಾ ಇದೆ, 2.4 MP. ಅದೇ ರೀತಿಯಾಗಿ ಬ್ಯಾಟರಿ ಸೈಡ್ ಕೊಟ್ಟಿದ್ದಾರೆ, ಇದ್ರ ಬಟನ್ ಕಂಟ್ರೋಲ್ ಬಟನ್ ಸೈಡ್ ಇದೆ ಇದರಲ್ಲಿ. ಮೊಬೈಲ್ ಆಪರೇಟ್ ಏನಿಲ್ಲ, ಸೊ ಲಾರ್ಜ್ ಬ್ಯಾಟರಿ ಅಂದ್ರೆ ಲಾರ್ಜ್ ಆಗಿದೆ. ನೋಡೋಣ ಮುಂದೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. ಟ್ರಿಪಲ್ ಸಿಮ್ ಅಂತ, ಅದ್ರದ್ದು ಒಂದು ಸಿಂಬಲ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಟ್ರಿಪಲ್ ಸಿಮ್ ಅಂತ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿದೆ ಪ್ರಾಡಕ್ಟ್ ಇದು. ಕೆಚಡಾ ಕಂಪನಿ. ಅದೇ ರೀತಿ ಪವರ್ ಬ್ಯಾಂಕ್ ವಿತ್ ಪವರ್ ಬ್ಯಾಂಕ್ ಇದೆ ಅಂತ ಹೇಳಿದ್ರು. ನೋಡೋದಾದ್ರೆ ಇಲ್ಲಿದೆ ಪವರ್ ಬ್ಯಾಂಕ್ ಇನ್ ಔಟ್. ಅದೇ ರೀತಿಯಾಗಿ ನೋಡಿದ್ರೆ ಇಲ್ಲಿ ಪವರ್ ಬ್ಯಾಂಕ್ ಪೋರ್ಟ್ ಇದೆ, ಹಾಗೆ ಚಾರ್ಜರ್ ಪೋರ್ಟ್ ಕೂಡ ಇದೆ, ಹಾಗೆ ಇಯರ್ ಫೋನ್ ಜಾಕ್ ಪೋರ್ಟ್ ಕೂಡ ಇದೆ. ತುಂಬಾ ಒಳ್ಳೆ ಫೋನ್ ಅನ್ಸುತ್ತೆ ಇದು, ತುಂಬಾ ಒಳ್ಳೆ ಫೋನ್ ಸ್ನೇಹಿತರೆ. ನೀವು ಕಣ್ಣು ಮುಚ್ಕೊಂಡು ಬುಕ್ ಮಾಡ್ಬೋದು ಇದನ್ನ, ಯಾವುದೇ ಮಾತಿಲ್ಲ. ಸೊ ಇನ್ನ ಏನೇನು ಇದಕ್ಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ನೋಡೋಣ. ನೀವು ನೋಡೋದಾದ್ರೆ USB ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗ್ಗೆ. ಅದೇ ರೀತಿಯಾಗಿ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಪ್ರಾಡಕ್ಟ್ ಮಾತ್ರ. ಅದೇ 5000 mAh ಬಿಗ್ ಬ್ಯಾಟ್ರಿ ಅಂತ ಹೇಳಿದ್ದಾರೆ. 5000 mAh ಬ್ಯಾಟರಿ ಇದೆ. 3.7 volt ಸಪೋರ್ಟ್ ಆಗುತ್ತೆ. 3200 mAh ಪವರ್ ಬ್ಯಾಂಕ್ ಯೂಸ್ ಆದ್ರೆ 1800 ಸೊ ಮೊಬೈಲ್ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು ಕಂಪನಿಯವರು.
ಜನರಿಗೂ ಅಂದ್ರೆ ಕಂಪನಿಯವರು ಅಂತ. ಸೊ ನೆಕ್ಸ್ಟ್ ನೋಡೋದ್ರೆ ಒಂದು ಪ್ರಾಡಕ್ಟ್ ಅಂದ್ಮೇಲೆ ಇಯರ್ ಫೋನ್ ಕೊಟ್ಟಿರ್ತಾರಲ್ವಾ ಮೊಬೈಲ್ ಅಂದ್ಮೇಲೆ, ಸೊ ಇದು ವಿತೌಟ್ ಮೈಕ್ ಅನ್ಸುತ್ತೆ ಹೌದು. ಅದೇ ರೀತಿಯಾಗಿ ಒಂದು ಮೆಟೀರಿಯಲ್ ಕೊಟ್ಟಿದ್ದಾರೆ ರಿಮೂವ್ ಮಾಡೋಕೆ, ಅಂದ್ರೆ ಹಿಂದೆಗಡೆ ಬ್ಯಾಟ್ರಿನ ನಾವು ರಿಪ್ಲೇಸ್ ಮಾಡ್ಬೇಕಲ್ವಾ, ಅದಕ್ಕೆ ರಿಮೂವ್ ಮಾಡೋದಕ್ಕೆ ಒಂದು ಕಾಂಪೊನೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನಾವೇನಾದ್ರೂ ಮತ್ತೆ ಅದನ್ನ ರಿಪ್ಲೇಸ್ ಮಾಡಿದ್ರೆ ಇದನ್ನ ಇನ್ಬಿಲ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ನೋಡಿ ಸ್ನೇಹಿತರೆ, ಫ್ಲಿಪ್ಕಾರ್ಟ್ ಅಲ್ಲಿ ಇದನ್ನ ಬುಕ್ ಮಾಡಿರೋದು 1200 ರೂಪಾಯಿ ಒಳಗಡೆನೆ ಇದೆ ಇದು ಅಮೌಂಟ್ ಪ್ರೈಸ್. ನೋಡಿ ಸ್ನೇಹಿತರೆ 1192 ರೂಪಾಯಿ ಟೋಟಲ್ ಆಗಿದೆ, ಅಂದ್ರೆ 1140 ರೂಪಾಯಿ ಮೊಬೈಲ್ ಚಾರ್ಜ್. ಡೆಲಿವರಿ ಚಾರ್ಜ್ ಬಂದು 52 ರೂಪಾಯಿ ತಗೊಂಡಿದ್ದಾರೆ. 1192 ರೂಪಾಯಿ ಇದೆ ಸ್ನೇಹಿತರ ಚಾರ್ಜ್. ಇದ್ರು ತುಂಬಾ ಸೂಪರ್ ಆಗಿದೆ ಸ್ನೇಹಿತರ ಪ್ರಾಡಕ್ಟ್ ಮಾತ್ರ, ನೋಡ್ತಾ ಇದೀವಲ್ಲ ನೀವೇ ನೋಡ್ತಾ ಇದ್ದೀರಾ. ಸೊ ಹಾಗಿದ್ರೆ ಅದ್ರ ನೆಕ್ಸ್ಟ್ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನು ವಾರಂಟಿ ಇರಲ್ಲ ಇದಕ್ಕೆ. ಸೊ ರೀಪ್ಲೇಸ್ಮೆಂಟ್ ಕೂಡ ಮೆನ್ಷನ್ ಮಾಡಿರ್ಲಿಲ್ಲ ಇದಕ್ಕೆ. ನಾನು ಹಾಗೆ ಬುಕ್ ಮಾಡಿದ್ದೀನ. ನೆಕ್ಸ್ಟ್ ನೋಡೋದಾದ್ರೆ ಇದು ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ, ಯಾವ ಫಂಕ್ಷನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಯಾವ ಬಟನ್ಸ್ ಎಲ್ಲಿದೆ ಅಂತಂದೆಲ್ಲ ಒಂದು ಯೂಸರ್ ಮ್ಯಾನ್ಯುವಲ್ ಅಲ್ಲಿ ಕೂಡ ನೋಡ್ಕೊಂಡು ನೀವು ಆಪರೇಟ್ ಮಾಡ್ಬೋದಾಗಿದೆ. ಸೊ ಹಾಗೆ ನೋಡಿ ಸ್ನೇಹಿತರೆ, ಈ ರೀತಿಯಾಗಿದೆ ಮೊಬೈಲು. ಇದ್ರೆ ನೋಡೋಣ ಇದನ್ನ ಹೇಗೆ ಆಪರೇಟ್ ಆಗುತ್ತೆ ಅಂತ. ಸೊ ಒಂದೊಂದ್ರ ಬಗ್ಗೆ ಒಂದೊಂದೇ ಕಾಂಪೊನೆಂಟ್ಸ್ ಒಂದೊಂದೇ ಮೆಟೀರಿಯಲ್ಸ್ ಬಗ್ಗೆ ಹೇಳೋದಾದ್ರೆ ಫೀಚರ್ಸ್ ನ. ಸೊ ಮೊದಲನೇದಾಗಿ ಇಯರ್ ಫೋನ್ ನ ಕೊಟ್ಟಿದ್ದಾರೆ ಇದಕ್ಕೆ. ಇಯರ್ ಫೋನ್ ನೋಡಿ ಸ್ನೇಹಿತರೆ ಈ ರೀತಿಯಾಗಿದೆ. ಸೊ ಅವಾಗ್ಲೇ ಹೇಳಿದಂಗೆ ವಿತೌಟ್ ಮೈಕ್ ಇದು, ಮೈಕ್ ಇಲ್ಲ ಅದಕ್ಕೆ, ವಿತೌಟ್ ಮೈಕ್ ಇದೆ ಇದ್ರಲ್ಲಿ. ಸೊ ಹಂಗೆ ಡೈರೆಕ್ಟ್ ಆಗಿ ಒಂದೆರಡು ವೈರ್ ಒಂದೆರಡು ಕೆ ಜಿ ಸಿಗಿಸ್ಕೊಳ್ಳೋ ತರ ಕೊಟ್ಟಿದ್ದಾರೆ. ಏನೋ ಒಂದು ಪ್ರಾಡಕ್ಟ್ ಅಂದ್ಮೇಲೆ ಇರ್ಬೇಕಲ್ವಾ ಎಲ್ಲ ಫೀಚರ್ಸ್ ಕೂಡ. ಸೊ ಅದಕ್ಕೆ ಆಡ್ ಮಾಡಿದ್ದಾರೆ ಇಲ್ಲಿ ಅಂತ. ನೋಡಿ ಸ್ನೇಹಿತರೆ ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿದೆ ಮೊಬೈಲ್ ಕೂಡ. ಇದ್ರದ್ದು ಫೀಚರ್ಸ್ ಬಿಟ್ಬಿಟ್ಟು ಮೊಬೈಲ್ ಫೀಚರ್ಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಯು ಎಸ್ ಬಿ ಕೇಬಲ್ ಕೂಡ ತುಂಬಾ ಲೆಂತಿ ಆಗಿ ತುಂಬಾ ಚೆನ್ನಾಗಿದೆ ಇದು ಕೂಡ ಯು ಎಸ್ ಬಿ ಕೇಬಲ್ ನೋಡೋದಿದ್ರೆ. ಸೊ ಹಾಗಿದ್ರೆ ನಿಮ್ಗೆ ಇವಾಗ್ಲೂ ಏನಾದ್ರೂ ಮೊಬೈಲ್ ಬೇಕಾಗಿದ್ರೆ ಕೂಡಲೇ ಬುಕ್ ಮಾಡ್ಕೊಳ್ಳಿ. ನಾನು ಇದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಒಳ್ಳೆ ಕೀಪ್ಯಾಡ್ಸ್ ಮೊಬೈಲ್ ಎಲ್ಲ ಯಾವ್ದಾದ್ರು ಕೀಪ್ಯಾಡ್ಸ್ ಮೊಬೈಲ್ ಇದೆ ಬೆಸ್ಟ್ ಕೀಪ್ಯಾಡ್ಸ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಬುಕ್ ಮಾಡ್ಕೋಬಹುದು. ನೋಡಿ ಸ್ನೇಹಿತರೆ, ಯು ಎಸ್ ಬಿ ಪೋರ್ಟ್ ಕೇಬಲ್, ಈ ರೀತಿಯಾಗಿ ಚಾರ್ಜರ್ ಕೇಬಲ್, ಇದೇ ರೀತಿಯಾಗಿ ನೆಕ್ಸ್ಟ್ ಅಡಾಪ್ಟರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇದಕ್ಕೆ. ಫೋನ್ ಗಳಲ್ಲೇ ಒಳ್ಳೆ ಕೀಪ್ಯಾಡ್ ಫೋನ್ ಗಳಲ್ಲಿ ದೊಡ್ಡ ಡಾನ್ ಅಂತಾನೆ ಹೇಳ್ಬೋದು ಈ ಫೋನ್ಗೆ. ನೋಡಿ ಸ್ನೇಹಿತರೆ ಈ ರೀತಿ ಕೆಚ್ಡ ಅಡಾಪ್ಟರ್ 3.7 volts 100 volts ಟು 240 volts ಎಸಿ ಕೊಟ್ಟಿದೆ, ಎಸಿ ಕೊಡ್ಬೋದು ಇದಕ್ಕೆ. ನೆಕ್ಸ್ಟ್ ಈ ರೀತಿಯಾಗಿದೆ. ನೆಕ್ಸ್ಟ್ ಬಿಗ್ ಬ್ಯಾಟರಿ ಅಂತ ಹೇಳಿದ್ನಲ್ಲ, 5000 mAh ಬ್ಯಾಟರಿ ಇರುವಂತ ಮೊಬೈಲ್. ಏನಕ್ಕಪ್ಪ ಅಂದ್ರೆ ಚಾರ್ಜ್ ಕೂಡ ಯೂಸ್ ಆಗುತ್ತೆ ಇದು, ನಿಮ್ ಮೊಬೈಲ್ ಆಪರೇಟ್ ಮಾಡ್ಬೋದು. ಸೊ ಲಾರ್ಜ್ ಸೌಂಡ್ ಇಟ್ಕೊಂಡು ಕೂಡ ನೀವು ಸಾಂಗ್ಸ್ ಗಳನ್ನ ಕೇಳ್ಬೋದು. ವಿಡಿಯೋ ಪ್ಲೇಯರ್ ಕೂಡ ಇದೆ, ಆಡಿಯೋ ಪ್ಲೇಯರ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, 5000 mAh ಬ್ಯಾಟರಿ, ಕೆಚ್ಡ ಕಂಪನಿ, 3.7 volts. ನೋಡಿ ಸ್ನೇಹಿತರೆ, ಇಷ್ಟು ಪ್ರಾಡಕ್ಟ್ ಗಳು ಕೇವಲ 1199 ರೂಪಾಯಿಗೆ ಬಂದಿದೆ ಸ್ನೇಹಿತರೆ. ಸೊ ನಿಮ್ಗೆ ಈ ಕೂಡಲೇ ಬೇಕಾಗಿದ್ರೆ ಬುಕ್ ಮಾಡಬಹುದಾಗಿದೆ. ಕೇಬಲ್, USB ಕೇಬಲ್. ನೆಕ್ಸ್ಟ್ ಮತ್ತೆ ಇಯರ್ ಫೋನ್ ಕೊಟ್ಟಿದ್ದಾರೆ. ಸೊ 4 items ಫ್ಯೂಚರ್ಸ್ ಆಗಿ ಕೊಟ್ಟಿದ್ದಾರೆ ಅದಕ್ಕೆ ಅಡ್ವಾನ್ಸ್ ಆಗಿ, ಅಂದ್ರೆ ಅಡಾಪ್ಟರ್, USB ಕೇಬಲ್, ಒಂದು ಇಯರ್ ಫೋನ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಎಲ್ಲ ಅದನ್ನ ಏನು ಬ್ಯಾಟ್ರಿ ಎಲ್ಲ ಹಾಕ್ಬಿಟ್ಟು ನೋಡೋಣ ಹೇಗೆ ಹೇಗೆ ಬರುತ್ತೆ ಅಂತ. ಸೊ ಇದು ಕೊಟ್ಟಿದಾರಲ್ಲ ರಿಮೂವ್ ಮಾಡೋದಕ್ಕೆ, ನೆಟ್ ಇರುತ್ತಲ್ವಾ ನೆಟ್ನ ರಿಮೂವ್ ಮಾಡಿ ಬ್ಯಾಟ್ರಿ ರಿಪ್ಲೇಸ್ ಮಾಡ್ಬಿಟ್ಟು. ಸೊ ಹಾಗೆ ಸಿಮ್ ಮೆಮೊರಿ ಕಾರ್ಡ್ ನ ಹಾಕ್ಬೋದಾಗಿದೆ. ನೋಡೋಣ ಒಳಗಡೆ ಯಾವ ರೀತಿಯಾಗಿದೆ, ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸ್ನೇಹಿತರ ಇದನ್ನ.
ಒಳ್ಳೆ ಕ್ಯಾಮ್ರಾ ಕೂಡ, ಫ್ರಂಟ್ ಕ್ಯಾಮ್ರಾ ಕೂಡ ಇದೆ, ಹಾಗೇನೆ ಬ್ಯಾಕ್ ಕ್ಯಾಮ್ರಾ ಕೂಡ ಇದೆ. ಬ್ಯಾಕ್ ಕ್ಯಾಮ್ರಾ 2.4 MP ಅಂತ ಹೇಳಿದ್ದಾರೆ, ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಈ ಮೊಬೈಲ್ಗೆ. ನೋಡೋಣ ಯಾವ ರೀತಿಯಾಗಿ ಇದೆ ಅಂತಂದ್ಬಿಟ್ಟು. ಸೊ ಎಲ್ಲ ಒಂದೊಂದು ನಟ ರಿನ್ಯೂ ಮಾಡಿಬಿಟ್ಟು ಬ್ಯಾಟ್ರಿನ ರಿಪ್ಲೇಸ್ ಮಾಡಿದ್ದಕ್ಕೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಅಂದರೆ ಡಿಸ್ಲೈಕ್ ಮಾಡಿ, ಏನಕ್ಕೆ ಇಷ್ಟ ಆಗಿಲ್ಲ ಅಂತಂದು ಕಮೆಂಟಲ್ಲಿ ನಮಗೆ ತಿಳಿಸಿ. ಸೊ ನಾನು ಅದನ್ನು ಸರಿ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಎಲ್ಲ ನೆಟ್ನ ರಿಮೂವ್ ಮಾಡಾಗಿದೆ. ಸೊ ಇವಾಗ ರಿಮೂವ್ ಮಾಡೋಣ. ಯಾವ ರೀತಿಯಾಗಿ ಬ್ಯಾಕ್ ಪೇನ್ ಎಲ್ಲ ರಿಮೂವ್ ಮಾಡಿದ್ರೆ ಈ ರೀತಿಯಾಗಿದೆ ನೋಡೋ ಸ್ನೇಹಿತರೆ. ಇನ್ಸೈಡ್ ಫೋನ್, ಇನ್ಸೈಡ್ ಸಿಮ್ ಒನ್, ಸಿಮ್ 2 ಸ್ನೇಹಿತರೆ, ಸಿಮ್ 3, ಮೂರು ಸಿಮ್ ಗಳು ಅಂತ ಹೇಳಿದಾರಲ್ಲ, ಮೂರು ಸಿಮ್ ಸ್ಲಾಟ್ ಕೊಟ್ಟಿದ್ದಾರೆ. ಹಾಗೆ ಮೆಮರಿ ಕಾರ್ಡ್ ಸ್ಲಾಟ್ ಕೂಡ ಇದೆ. ಕ್ಯಾಮ್ರಾ 2.4 MP ಫ್ರಂಟ್ ಕ್ಯಾಮ್ರಾ ಕೂಡ ಇದೆ, ಡಿಜಿಟಲ್ ಕ್ಯಾಮ್ರಾ 4 MP, 2.4 MP. ಹಾಗೆ ಇವಾಗ ಸಾಂಗು ಫಸ್ಟ್ ಇದ್ರಲ್ಲಿ ಇನ್ನೇನು ನೋಡ್ಬೇಕಂದ್ರೆ ಸಾಂಗ್ ಕೇಳ್ಬಿಟ್ಟು ನೋಡೋಣ, ಲಾಡ್ ಸೌಂಡ್ ಅಂತ ಹೇಳಿದಾರಲ್ವಾ. ಸೊ ಮೆಮೊರಿ ಕಾರ್ಡ್ ಹಾಕ್ಬಿಟ್ಟು ನೋಡೋಣ, ಮೆಮೊರಿ ಕಾರ್ಡ್ ಹಾಕಿದ್ರೆ ಹೇಗ್ ಬರುತ್ತೆ ಅಂತ ನೋಡೋಣ ಸೌಂಡು. ನೋಡಿ ಸ್ನೇಹಿತರೆ, ಮೆಮೊರಿ ಕಾರ್ಡ್ ಹಾಕ್ತಾ ಇದ್ದೀನಿ. ಬ್ಯಾಟ್ರಿ ಕೂಡ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ನೋಡಿ ಸ್ನೇಹಿತರೆ, ತುಂಬಾ ವೇಟ್ ಇದೆ ಬ್ಯಾಟ್ರಿ ಕೂಡ. ಸೊ ಯಾವುದೇ ಪ್ರಾಡಕ್ಟ್ ಅನ್ನೋದು ಒಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ ಅಲ್ವಾ. ಈ ಪ್ರಾಡಕ್ಟ್ ಅಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ವೇಟ್ ಇದೆ, ತುಂಬಾ ವೇಟ್ ಇದೆ ಅಂತ ಹೇಳ್ಬೋದು. ಸೊ ಬ್ಯಾಟ್ರಿ ಹಾಕ ಕೂಡ ಇನ್ನೂ ವೇಟ್ ಆಗುತ್ತೆ. ಅದೇ ರೀತಿಯಾಗಿ ತ್ರೀ ಸಿಮ್ ಸ್ಲಾಟ್ಸ್ ಇದೆ ಅಲ್ವಾ, ಇದರಲ್ಲಿ ಸಿಮ್ 1 ಅಂಡ್ ಸಿಮ್ 2 ಮಾತ್ರನೇ ತುಂಬಾ ಸಪೋರ್ಟ್ ಆಗೋದು ನೆಟ್ವರ್ಕ್ಗೆ. ಇನ್ನು ಸಿಮ್ 3 ಸ್ಲಾಟ್ ಬಂದ್ಬಿಟ್ಟು ಚೆನ್ನಾಗಿ ಸಪೋರ್ಟ್ ಆಗಲ್ಲ ಅಂತ ಕೂಡ ತುಂಬಾ ರಿವ್ಯೂಸ್ ಬಂದಿದೆ. ಮೊಬೈಲ್ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಬುಕ್ ಮಾಡಿದಾರಲ್ವಾ, ಅಲ್ಲೆಲ್ಲ ಈ ರೀತಿಯಾಗಿ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ನೋಡೋಣ ಯಾವ ರೀತಿಯಾಗಂತ. ಸೊ ವೇಟ್ ಮಾತ್ರ ತುಂಬಾ ವೇಟ್ ಇದೆ ಅಷ್ಟೇ. ಇಷ್ಟು ಡಿಸ್ಅಡ್ವಾಂಟೇಜಸ್, ಡಿಮೆರಿಟ್ಸ್ ಬಿಟ್ಟರೆ ಯಾವ ಕೂಡ ಇರಲಿ, ಡಿಮೆರಿಟ್ಸ್ ಹೇಳಕ್ಕೆ ಇಲ್ಲ. ತುಂಬಾ ಒಳ್ಳೆ ಪ್ರಾಡಕ್ಟ್ ಸ್ನೇಹಿತರೆ ಇದು. ನಾನು ಫಸ್ಟ್ ಟೈಮ್ ಕೂಡ ಇದನ್ನ ಬೈ ಮಾಡಿರೋದು, ಈ ರೀತಿಯಾಗಿ ಫ್ಯೂಚರ್ಸ್ ಇರೋ ಮೊಬೈಲ್ನ. ಅದೇ ರೀತಿಯಾಗಿ ಮತ್ತೆ ನೀವು ತೆಗ್ದು ಇರ್ತೀರಲ್ಲ ನೆಟ್ನ, ಅದನ್ನ ಮತ್ತೆ ಟೈಟ್ ಆಗಿ ರಿಪ್ಲೇಸ್ ಮಾಡಿ. ಇನ್ಬಿಲ್ಟ್ ಮೊಬೈಲ್ ಅಂತ ಹೇಳ್ಬೋದು. ಮತ್ತೆ ನೀವು ಇದನ್ನ ಫುಲ್ ಟೈಟ್ ಆಗಿ ಹಾಕ್ಬಿಟ್ರೆ ಮತ್ತೆ ತೆಗಿಯೋ ಅವಶ್ಯಕತೆ ಇರಲ್ಲ. ಸೊ ಇದು ಫೋನು ಬಿದ್ದಾಗ ಹೇಗ್ ಬಿಡಬಾರ್ದು ಅಂತ ಕೂಡ ಸೈಡ್ಗೆ ಒಂದು ಮೆಟಾಲಿಕ್ ತರ ಒಂದು ಐರನ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಸಪೋರ್ಟ್ಗೆ. ಸುಮ್ಮನೆ ನಾವೇನಕ್ಕೆ ಎಲ್ಲ ರಿಮೂವ್ ಮಾಡ್ಬೇಕು ಅಂತಂದ್ಬಿಟ್ಟು ಅವ್ರ ಒಂದು ಕಾಂಪೋನೆಂಟ್ ಕೂಡ ಕೊಟ್ಟಿದ್ದಾರೆ, ಇದ್ರೆ ಆನ್ ಮಾಡೋಣ. ಸೊ ಇದಕ್ಕೆ ಪ್ರೊಫೈಲ್ ಫೋಟೋ ಕೂಡ ನಾವು ಅಪ್ಲೋಡ್ ಮಾಡ್ಕೋಬಹುದು. ಸ್ವಿಚ್ ಆಫ್ ಆಗಿದೆ ನೋಡಿ ಸ್ನೇಹಿತರೆ, ಈ ರೀತಿಯ ಪ್ರೊಫೈಲ್ ಫೋಟೋನ ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೆ ನೋಡಿ. ಈ ರೀತಿಯಾಗಿ ತುಂಬಾ ವಾಲ್ ಪೇಪರ್ ಕೂಡ ಚೆನ್ನಾಗೇ ಬರುತ್ತೆ. ಸೊ ಲಾಕ್ ಆಪ್ಷನ್ ಕೂಡ ಇದೆ ಇದರಲ್ಲಿ. ಬ್ಯಾಟ್ರಿ ಅಂದ್ರೆ ಬಿಗ್ ಬ್ಯಾಟ್ರಿ ಈ ರೀತಿಯಾಗಿದೆ ಸ್ನೇಹಿತರೆ. ಇಲ್ಲೇ ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ ಬಿಗ್ ಬ್ಯಾಟ್ರಿಗೆ. ಸೊ ಹಾಗಿದ್ರೆ ನೋಡೋಣ ಇನ್ನ ಏನೇನ್ ಫ್ಯೂಚರ್ ಇದೆ. ನಾನು ಮೊದಲನೇದಾಗಿ ಏನ್ ನೋಡ್ತೀನಿ ಅಂದ್ರೆ, ಸೊ ಸ್ಕ್ರೀನ್ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸ್ಕ್ರೀನ್ ಸೈಜ್ ಕೂಡ ಮೊದಲನೇದಾಗಿ ಯಾವ್ದನ್ನ ನೋಡೋಣ. ಸೊ ಹಾಗಿದ್ರೆ ಕ್ಯಾಮ್ರಾ ನೋಡ್ಬಿಡೋಣ. ಎಸ್, ಕ್ಯಾಮ್ರಾ ನೋಡೋಣ ಸ್ನೇಹಿತರೆ ಯಾವ ರೀತಿಯಾಗಿದೆ ಅಂತ. ನೋಡಿ ಸ್ನೇಹಿತರೆ, ಬ್ಯಾಕ್ ಕ್ಯಾಮ್ರಾ ಡಿಜಿಟಲ್ ಕ್ಯಾಮ್ರಾ ಈ ರೀತಿಯಾಗಿದೆ. ತುಂಬಾ ಒಳ್ಳೆ ಕ್ಲಾರಿಟಿನೇ ಅಂತ ಹೇಳ್ಬೋದು. ಸೊ ಸ್ಮಾರ್ಟ್ ಫೋನ್ಗೆ ನಾ ಕಂಪೇರ್ ಮಾಡ್ತಿಲ್ಲ, ಕೀಪ್ಯಾಡ್ ಫೋನ್ಗಳಲ್ಲಿ ಕ್ಯಾಮ್ರಾನ ಕಂಪೇರ್ ಮಾಡ್ತಾ ಇರೋದು. ಸೊ ತುಂಬಾ ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ಸೊ ಸ್ಟಾರ್ ಒತ್ತಿದ್ರೆ ಫ್ರಂಟ್ ಕ್ಯಾಮ್ರಾ ಕೂಡ ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ ಈ ರೀತಿಯಾಗಿದೆ. ತುಂಬಾ ಒಳ್ಳೆ ಕ್ಲಾರಿಟಿ ಆಗಿದೆ ಸ್ನೇಹಿತರೆ. ಒಳ್ಳೆ ಮೊಬೈಲ್.
ಪ್ರಾಡಕ್ಟ್ ಅಂತ ಹೇಳ್ಬೋದು ಕೀಪ್ಯಾಡ್ ಗಳಲ್ಲಿ ಇದು. ಸೊ ನೋಡ್ತಾ ಇದ್ರಲ್ಲ ನೀವೇ, ಕ್ಯಾಮ್ರಾ ಸೂಪರ್ ಆಗಿದೆ, ಮಾತಲ್ಲ ಸ್ನೇಹಿತರ. ಹಾಗೆ ಇನ್ನೇನು ನೋಡೋದಿದ್ರೆ ವಿಡಿಯೋ ರೆಕಾರ್ಡರ್ ಆಪ್ಷನ್ ಕೂಡ ಇದೆ. ಹಾಗೆ ಆಡಿಯೋ ಪ್ಲೇ, ಒಂದು ಸಾಂಗ್ ಪ್ಲೇ ಮಾಡ್ಬಿಟ್ಕೊಂಡು ಯಾವ ರೀತಿಯಾಗಿ ಪ್ಲೇ ಆಗುತ್ತೆ ಅಂತ. ಯಾವ್ದ್ರ ಒಂದು ಸಾಂಗ್ ಪ್ಲೇ ಮಾಡಿ ನೋಡೋಣ. ವಿತ್ ಲಾರ್ಜ್ ಸೌಂಡ್ ಬೇರ್ ಅಂತ ಹೇಳಿದಾರಲ್ವಾ, ನೋಡೋಣ ಯಾವ ರೀತಿಯಾಗಿ ಅಂತ. ಸೂಪರ್ ಕೆಲಸ, ಸೂಪರ್ ಆಗಿದೆ ಮ್ಯೂಸಿಕ್ ಕೂಡ. ಬ್ಯಾಕ್ ಕ್ಯಾಮ್ರಾ ವಿತ್ ಪವರ್ ಬ್ಯಾಂಕ್, ಸೂಪರ್ ಮೊಬೈಲ್ ಸ್ನೇಹಿತರು. ಹಾಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸೊ ನಿಮ್ಗೆ ಈ ಮೊಬೈಲ್ ಏನಾದ್ರು ಪ್ರಾಡಕ್ಟ್ ಬೇಕಾಗಿದ್ರೆ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ, ಒಂದು ಒಳ್ಳೆ ಯಾವ್ದು ಒಂದು ಟಾಪ್ 5 ಬೆಸ್ಟ್ ಕೀ ಪ್ಯಾಡ್ ನ ಲಿಂಕ್ ಅನ್ನ ಮೆನ್ಷನ್ ಮಾಡಿದೀನಿ. ಸೊ ಅದ್ರ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಸೊ ಅದನ್ನ ಬುಕ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದ್ರು ಹೇಳೋದಿದ್ರೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ, ಥ್ಯಾಂಕ್ ಯು.